ರಾಜ್ಯಕ್ಕೆ ಕೇಂದ್ರದವರು ಅಕ್ಕಿ ಕೊಡ್ತಿಲ್ಲ ಅಂತ ಸರ್ ಜುಲೈ 1 ನಿಂದ 10 ಕೆಜಿ ಅಕ್ಕಿ ಸಿಗುತ್ತಾ ಹೇಗೆ ಇಲ್ಲ ಅದರ ಬಗ್ಗೆ ಸರ್ಕಾರ ಇನ್ನು 5 ಕೆಜಿ ಎಕ್ಸ್ಟ್ರಾ ಅಕ್ಕಿಯನ್ನು ಖರೀದಿ ಮಾಡಬೇಕು ಕೇಂದ್ರ ಸರ್ಕಾರ ಮಾತನ್ನು ಕೊಟ್ಟಿದ್ದು ನಮಗೆ ಅವರೇ ಕೊಡ್ತೀವಿ ಅಂತ ಹೇಳಿ ಅದನ್ನ ಮಾತನ್ನ ಹಿಂದೆ ಪಡೆದಿದ್ದಾರೆ ಉದ್ದೇಶ ಇಷ್ಟೇ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬಾರದು ನಮ್ಮ ಉದ್ದೇಶದಿಂದ ಈ ಒಂದು ಮಾಡಿರತಕ್ಕಂತದ್ದು ಇಡೀ ಭಾರತ ದೇಶಕ್ಕೆ ಗುರುತಾಗಿದೆ ಮೊನ್ನೆ ಬಹಿರಂಗವಾಗಿ ಮುಖ್ಯಮಂತ್ರಿನೇ ತಮಗೆ ಪತ್ರವನ್ನು ತೋರಿಸಿದ್ದಾರೆ ಆದರೂ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮುಖ್ಯಮಂತ್ರಿಗಳು ಸ್ವತಃ ಹಾಗೂ ಸಚಿವರಾಗಿರತಕ್ಕಂತ ಮುನಿಯಪ್ಪ ಸಾಹೇಬರು ಬೇರೆ ಬೇರೆ ರಾಜ್ಯಗಳಿಂದ ಅದನ್ನ ಖರೀದಿ ಮಾಡಿ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹುತೇಕ ನನ್ನ ಪ್ರಕಾರ ನಾವೇನು ಕಾಲಾವಕಾಶವನ್ನು ಕೇಳಿದ್ವಿ ಆ ಕಾಲಾವಕಾಶವಳಗೆ ಆಗತಕ್ಕಂತ ಸಾಧ್ಯತೆ ಇದೆ ಇನ್ನ ಹೆಚ್ಚಿನ ಸಂಪೂರ್ಣ ಮಾಹಿತಿ ಮುಖ್ಯಮಂತ್ರಿಗಳು ಅಥವಾ ಮುನಿಯಪ್ಪ ಸಾಹೇಬರೇ ಕೊಡ್ತಾರೆ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಬಯಸುತ್ತೇನೆ ಬಿಜೆಪಿ ಅವರು ಏನು ಹೇಳ್ತಾರೆ ಕೇಂದ್ರದವರನ್ನು ಕೇಳಿ ಘೋಷಣೆ ಮಾಡಿದ್ರಾ ಇವರು ಅಂತ ಕೇಳ್ತಾರೆ ಅಲ್ಲ ಕಾರ್ಯಕ್ರಮಗಳು ನಾವು ಕೇಂದ್ರಕ್ಕೆ ಕೇಳಿ ನಾವೇನು ಘೋಷಣೆ ಮಾಡಿಲ್ಲ ಆದರೆ ಅವರಾಗಿ ಒಪ್ಪಂದ ಅವರೇ ಒಪ್ಪಿಗೆ ಕೊಟ್ಟಿರತಕ್ಕಂತದ್ದು ಈಗ ಲಿಖಿತ ಪತ್ರದಲ್ಲಿ ಅವರು ತಾನೇ ಕೊಟ್ಟಿರೋದು ಈಗ ಮೊನ್ನೆ ಮತ್ತೆ ಬೊಮ್ಮಾಯಿ ಸರ್ಕಾರ ಪ್ರಣಾಳಿಕೆಯಲ್ಲಿ ಕಳೆದ ಬಾರಿ ಬಿಜೆಪಿಯವರು ಅವ್ರ ಪ್ರಣಾಳಿಕೆಯಲ್ಲಿ ಏನು ಮಾತು ಕೊಟ್ಟಿದ್ರು ಅವರು ಕೇಂದ್ರಕ್ಕೆ ಕೇಳ್ಕೊಟ್ರ ಪ್ರಣಾಳಿಕೆಯಲ್ಲಿ ಮಾತು ಕೊಡ್ತಕ್ಕಂಥದ್ದು ಸ್ಟೇಟ್ ಸಬ್ಜೆಕ್ಟು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೀವಿ ಈ ಕೇಂದ್ರದವರು ಮಾತು ಕೊಟ್ಟು ವಾಪಸ್ ಪಡೆದಿದ್ರೆ ಅದರ ಮತ್ತು ಈ ಉದ್ದೇಶ ಏನು ಉದ್ದೇಶ ಏನಂತ ಅರ್ಥ ಖಂಡಿತವಾಗ್ಲೂ ಯಾವುದೇ ಕಾರ್ಯಕ್ರಮಗಳು ಪಾಪ್ಯುಲರ್ ಕಾರ್ಯಕ್ರಮ ಆಗಬಾರ್ದು ಎಂಬ ಉದ್ದೇಶ ಅದಕ್ಕಾಗಿ ಆ ರೀತಿ ಮಾಡ್ತಾ ಇದ್ದಾರೆ ಇದು ಕರ್ನಾಟಕ ಜನತೆ ಎಲ್ಲ ಇಡೀ ಭಾರತ ದೇಶ ನೋಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಬಯಸ್ತೀನಿ ಒಂದು ಹಂತಕ್ಕೆ ಶಕ್ತಿ ಯೋಜನೆ ಸಕ್ಸಸ್ ಆಗಿದೆ ಎಲ್ಲ ಪ್ರಯಾಣಿಕರು ಸದುಪಯೋಗ ಪಡ್ಕೊತಾರೆ ಬಟ್ ಇನ್ನು ನಾಲ್ಕು ಗ್ಯಾರಂಟಿಗಳು ಅನೌನ್ಸ್ ಆಗಿಲ್ಲ ಗೊಂದಲಗಳು ಹಂಗೇನು ಗೊಂದಲ ಏನು ಆಗ್ತಿಲ್ಲ ಒಬ್ವಿಯಸ್ಲಿ ದೊಡ್ಡ ಪ್ರಮಾಣದ ಸುಮಾರು 60,000 ಕೋಟಿ ವೆಚ್ಚದಲ್ಲಿ ಆಗ್ತಕ್ಕಂಥ ಈ 5 ಕಾರ್ಯಕ್ರಮ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರಲಿಕ್ಕೆ ನಾವು ಸಮಯವನ್ನು ನಿಗದಿಪಡಿಸಿದ್ದೀವಿ ಅಂತಂತವಾಗಿ ಖಂಡಿತವಾಗಿ ನಿಗದಿಪಡಿಸ್ತೀವಿ ಇಲ್ಲ ಅಂತಲ್ಲ ಇದು ಏನು ಈಗ ಕೇಂದ್ರದವರು ಮಾತನ್ನು ಕೊಟ್ಟಿದ್ರು ವಾಪಸ್ ಪಡೆದಿದ್ದಾರೆ ಅದಕ್ಕಾಗಿ ನಾವು ಬೇರೆ ರಾಜ್ಯಗಳನ್ನ ಆಗಿರಲಿ ಎಲ್ಲೋ ಒಂದು ಪ್ರಯತ್ನ ಮಾಡಿ ಖಂಡಿತವಾಗಿ ನಾವು ಏನು ಮಾತು ಕೊಟ್ಟಿದ್ದೋ ಅದನ್ನು ಉಳಿಸಿಕೊಳ್ತೇವೆ ಈಗ ಏನು ಅಂದ್ರೆ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಚರ್ಚೆ ಆಗ್ತಿದೆ ಅಧಿಕಾರ ಹಂಚಿಕೆ ಆಗಿದೆ ಇಲ್ಲ ಒಬ್ಬರು ಸಿದ್ದರಾಮಯ್ಯ ಫಾಲೋವರ್ಸ್ 5 ವರ್ಷ ಅವರೇ ಇರ್ತಾರೆ ಅಂತ ಹೇಳಿದ್ರು ಚರ್ಚೆ ಆಗಿದೆ ಅದರ ಬಗ್ಗೆ ಏನು ಮಾತು ಇಲ್ಲ ಅದರ ಬಗ್ಗೆ ನನಗೆ ಮಾತು ಇಲ್ಲ ನಮಸ್ಕಾರ ಮಾಡ್ತಾ ನಾಳೆ ಪ್ರತಿಭಟನೆ ನಮ್ಮ ಅಧ್ಯಕ್ಷರು ಎಲ್ಲರೂ ಎರಡು ನಗರದ ಅಧ್ಯಕ್ಷರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗ ಕೈಗಾರಿಕೋದ್ಯಮಿಗಳು ವಿದ್ಯುತ್ ಬಿಲ್ ಹೆಚ್ಚಾಗಿದೆ ಅಂತ ಬಂದ್ಗೆ ಕರೆ ಕಟ್ಟಿದ್ದಾರೆ ಅಲ್ಲ ಅದು ಮಾಡಿದ್ದಾರೆ ನಿಜಕ್ಕೆ ಅದು KRCTL ನಮ್ಮೇನು ಏಜೆನ್ಸಿ ಇದೆ ಅದರ ಮುಖಾಂತರ ಹೆಚ್ಚಾಗಿರ್ತಕ್ಕಂಥದ್ದು ಎವ್ರಿ ಇಯರ್ ಹೆಚ್ಚಾಗ್ತಾನೆ ಇರುತ್ತೆ ಹೆಚ್ಚಾಗಿದೆ ಅದಕ್ಕೆ ಸರ್ಕಾರನು ಗಮನಕ್ಕೆ ತಗೊಳ್ಳುತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದರ ಬಗ್ಗೆ ಕುಂತು ಸರ್ಕಾರ ಚರ್ಚೆ ಮಾಡುತ್ತೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ